ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕ್ಷಿತಿ ಯೂಟ್ಯೂಬ್ ಚಾನಲ್. ಇವತ್ತು ಗೋಸ್ಟ್ ಸಿನಿಮಾನ ರಿವ್ಯೂ ಮಾಡ್ತಾಯಿದ್ದೀವಿ. ಈ ಸಿನಿಮಾ ಒಂದೇನು ಕತೆ ಏನಪ್ಪ ಅಂತಂದರೆ, ಬೆಂಗಳೂರಲ್ಲಿ ನಾರ್ತ್ ಝೋನಲ್ಲಿ ಇರೋ ಒಂದು ಸೆಂಟ್ರಲ್ ಜೈನ ಹೀರೋ ಮತ್ತು ಅವನ ಜೊತೆ ಒಂದಷ್ಟು ಜನ ಕೈದಿಗಳು ಸೇರಿಕೊಂಡು ಹೈಜಾಕ್ ಮಾಡ್ತಾರೆ. ಅದು ಯಾಕೆ, ಅವ್ರ ಡಿಮ್ಯಾಂಡ್ಸ್ ಏನು, ಕೊನೆಗೆ ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದೇ ಈ ಸಿನಿಮಾದ ಒಂದೇನು ಕತೆ. ಸಿನಿಮಾದ ಪಾಸಿಟಿವ್ಸ್ ಕತೆ, ಇಲ್ಲಿ ಒಂದು ಜೈಲನ್ನು ಹೈಜಾಕ್ ಮಾಡಿರೋದು ತುಂಬ ಕುತೂಹಲಕರವಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಏಟಿಂಗ್. ಸಿನಿಮಾದ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಆಗೋದೇ ಇಲ್ಲ. ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ವಲ್ಪ ಫಾಸ್ಟ್ ಫೇಸಲ್ಲಿ ಹೋಗುತ್ತೆ, ಮತ್ತು ಇಲ್ಲಿ ಹೈಜಾಕ್ನ ಮೋಟಿವ್ನ ಸ್ಕ್ರೀನ್ ಪ್ಲೇ ಜೊತೆ ಪ್ಯಾರಲ್ ಆಗಿ ತೋರಿಸಿದ್ದಾರೆ. ಅದರಿಂದಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಎಲ್ಲೂ ಕೂಡ ಅನವಶ್ಯಕ ಸೀನ್ಸ್ಗಳಿಲ್ಲ, ಸಾಂಗ್ಸ್ಗಳು ಕೂಡ ಇಲ್ಲ, ಅವುಗಳ ಅವಶ್ಯಕತೆ ಕೂಡ ಇಲ್ಲಿ ಇಲ್ಲ. ಹೀರೋ ಆ್ಯಂಡ್ ಅದರ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್, ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚಲ್ಲಿದೆ. ಸ್ಟಾರ್ಟಿಂದ ಎಂಡ್ ತನಕ ತನ್ನ ಹೆಗಲ್ ಮೇಲೆ ಈ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಜಯರಾಮ್ ಅವರ ಪಾತ್ರ ತುಂಬ ಚೆನ್ನಾಗಿದೆ, ಆ್ಯಂಡ್ ಅನುಪಮ್ ಖೇರ್ ಅವರು ಕೂಡ ಒಂದೊಳ್ಳೆ ಪಾತ್ರ ಮಾಡಿದ್ದಾರೆ. ನೆಕ್ಸ್ಟ್ BGM. ಸಿನಿಮಾದ ಇನ್ನೊಂದು ತೂಕ ಬಂದು BGM. ಅರ್ಜುನ್ ಜನ್ಯ ಅವರು BGM ಮೇಲೆ ತುಂಬಾ ವರ್ಕ್ ಮಾಡಿದ್ದಾರೆ. ಸಿನಿಮಾದ ಎಲಿವೇಷನ್ ಸೀನ್ಸ್ಗಳಲ್ಲಿ BGM ಸಖತ್ತಾಗಿ ವರ್ಕ್ ಆಗಿದೆ. VFX ಸಿನಿಮ್ಯಾಟೋಗ್ರಫಿ, ಕ್ಯಾಮ್ರಾ ವರ್ಕ್ ಟಾಪ್ ನಾಚಲ್ಲಿದೆ. ಇನ್ನು VFX ಕೂಡ ತುಂಬ ಚೆನ್ನಾಗಿದೆ, ಅದರಲ್ಲೂ ಶಿವಣ್ಣ ಅವ್ರನ್ನ ಡಿಏಜಿಂಗ್ ಮಾಡಿರೋದು ಕೂಡ ಚೆನ್ನಾಗಿದೆ, ಆ್ಯಂಡ್ ಅದನ್ನು ಕಥೆಯಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಶ್ರೀನಿ ಅವರ ಬೀರ್ಬಲ್ ಸಿನಿಮಾದ ಕ್ಯಾರೆಕ್ಟರ್ನ ತರೋದ್ರ ಮೂಲಕ ಶ್ರೀನಿ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ತುಂಬ ಚೆನ್ನಾಗಿ ಲೀಡ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದ ಪಾರ್ಟ್ 2ಗೆ ತುಂಬ ಚೆನ್ನಾಗಿ ಓಪನ್ ಎಂಡ್ ಬಿಟ್ಟಿದ್ದಾರೆ. ಸಿನಿಮಾದ ನೆಗೆಟಿವ್ಸ್, ಫಸ್ಟ್ ಹಾಫ್ ಸಿನಿಮಾ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡರಲ್ಲೂ ಕೂಡ ಹೋಗ್ತಾ ಇರುತ್ತೆ, ಇದರಿಂದಾಗಿ ಕೆಲವೊಂದು ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಹೋಗ್ತಾರೆ. ಸೊ ಇದು ಕೆಲವು ಆಡಿಯನ್ಸ್ಗೆ ಕನ್ಫ್ಯೂಸ್ ಮಾಡುತ್ತೆ, ಆ್ಯಂಡ್ ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಆ್ಯಂಡ್ ಇದರ ಫಾಸ್ಟ್ ಪೇಸ್ ಸ್ಕ್ರೀನ್ ಪ್ಲೇಯಿಂದ ಕೆಲವರಿಗೆ ಅರ್ಥ ಆಗೋದು ಕೂಡ ಕಷ್ಟ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಷನ್ ಸೀಕ್ವೆನ್ಸಸ್. ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ನಮ್ಮನ್ನು ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋದಿಲ್ಲ, ಎಲ್ಲ ಈಸಿ ಆಯಿತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿನಿಮಾದ ಟೋಟಲ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅದರ ಇಂಪ್ಯಾಕ್ಟ್ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಓವರಾಲ್ ಆಗಿ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಮಾಸ್ ಆಡಿಯನ್ಸ್ ಮತ್ತು ಶಿವರಾಜ್ಕುಮಾರ್ ಅವರ ಫ್ಯಾನ್ಸ್ಗಳಿಗೆ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ನಾರ್ಮಲ್ ಆಡಿಯನ್ಸ್ಗೆ ಇದೊಂದು ಡೀಸೆಂಟ್ ಆ್ಯಂಡ್ ವರ್ತ್ ವಾಚಿಂಗ್ ಸಿನಿಮಾ ಅಂತ ಅನಿಸುತ್ತೆ. ಖಂಡಿತ ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಥಿಯೇಟ್ರಿಕ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್.